ಬಟ್ ಇವತ್ತು ಅದು ಸ್ಟೇಜ್ ಮೇಲೆ ಪದೇ ಪದೇ ಬಂದು ಯಾಕಪ್ಪ ಗುಮ್ಮಿಸ್ಕೋತೀಯ ಅಂತಂದರೆ ನೀವೇ ಬೇಕು ಬೇಕು ಅಂಥೇಳಿ ಅವ್ರ ವಿಚಾರಕ್ಕೆ ಹೋದಂಗೆ ಅದಕ್ಕೆ ಏನು ಹೇಳ್ತೀರಿ, ಏನು ರಿಯಾಕ್ಷನ್ ನಿಮ್ಗೆ ಆ ಫ್ರೇಸ್ ಪದೇ ಪದೇ ಬಂದು ಯಾಕಪ್ಪ ಗುಮ್ಮಿಸ್ಕೋತೀಯ ಆ ಫ್ರೇಸ್ಗೆ ರಿಯಾಕ್ಷನ್? ಸರ್, ನಾನು ಇವಾಗ ನಾನು ಹೇಳೋದು ಅವ್ರ ಪದ, ನಾನು ಅದನ್ನೇ ಹೇಳಿದ್ದು ಸರ್, ಅವ್ರ ಪದ ಬಳಕೆ ಕರೆಕ್ಟಾಗಿರ್ಬೇಕು. ಯಾರು ಯಾರಿಗೂ ಗುಮ್ಮೋ ಶಕ್ತಿ ಯಾರಿಗೂ ಇಲ್ಲ. ಇವತ್ತು ಕಾನೂನಿದೆ, ಕಾನೂನು ದೃಷ್ಟಿಯಲ್ಲಿ ಗುಮ್ಮಕ್ಕೆ ಶುರು ಮಾಡಿದ್ರೆ ಈ ತಡ್ಕೊಳ್ಳೋಕ್ಕೂ ಆಗಲ್ಲ. ಬಿಡಿ, ಅವರೆಲ್ಲ ದೊಡ್ಡವರು ಸರ್, ಹೊಟ್ಟೆ ತುಂಬಿರೋರು ಮಾತಾಡ್ತಾರೆ, ಹೊಟ್ಟೆ ಹಸ್ತಿರೋರು ನಾವೆಲ್ಲೋ ಹ್ಞೂ ಅಂದ್ಕೊಂಡು ಅಲ್ಲಿ ಸ್ಟೇಜ್ ಮೇಲೆ ಅಕ್ಕಪಕ್ಕ ಹೇಳಿದ್ರಲ್ಲ, ತಿಂದ ಬಸ್ವ ಹ್ಞೂ, ತಿಂದಿಲ್ಲ ಬಸ್ವ ಹ್ಞೂ, ಹಂಗೆ ನಾವು ಹ್ಞೂ ಸರ್ ಅಂದ್ಕೊಂಡೆ ಇರ್ತೀವಿ. ಬಿಡಿ ಸರ್, ಸಮಯ ಸಂದರ್ಭ ಬರ್ತದೆ, ನಾನು ಒಂದು ದಿವಸ ಬೆಳಿಬೋದೇನೋ ಆ ಭಗವಂತನ ಆಶ್ರಯದಲ್ಲಿ, ಬೆಳೆದಾಗ ನಾವು ಉತ್ತರ ಕೊಟ್ಟೆ ಕೊಡ್ತೀನಿ. ಉಮಾಪತಿ ಗೌಡರು ಕೇವಲ ಒಬ್ಬ ನಿರ್ಮಾಪಕ ಮಾತ್ರ ಅಲ್ಲ, ಸಮಾಜ ಸೇವಕ ಹೌದು, ಒಬ್ಬ ರಾಜಕಾರಣಿ ಹೌದು, ಬೇರೆ ಬೇರೆ ವರ್ಗಗಳಲ್ಲಿ ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಸ್ತರಗಳಲ್ಲಿ ನೀವು ನಿಮ್ಮದೇ ಆದಂಥ ಸೇವೆ ನಡೆಸ್ತಾ ಇದ್ದೀರಿ. ಸೊ ಈ ಎಲ್ಲ ಸೇವೆಗಳಿಗೆ ಇವತ್ತಿನ ಕಾಂಟ್ರವರ್ಸಿ ಒಂದು ರೀತಿ ಬ್ಲ್ಯಾಕ್ ಮಾರ್ಕ್ ಅಂತ ಅನಿಸುತ್ತಲ್ವಾ? ಸರ್, ನಾನೇ ಬ್ಲ್ಯಾಕ್ ಮಾರ್ಕ್ ಅನ್ಕೊಳ್ಳಿ, ನಿಮ್ಮ ವಿಚಾರ ಅಂತ ಹೇಳಿದ್ರಲ್ಲ ಸರ್, ನಿರ್ಮಾಪಕ ಉಮಾಪತಿ ಶ್ರೀನಿವಾಸನ ಹೆಸರು ಬಂದಾಗ ಅವರಿಗೆ ಬ್ಲ್ಯಾಕ್ ಮಾರ್ಕ್ ಒಂದಿತ್ತು ಸರ್, ಒಂದ ತಲೆಯಲ್ಲಿ ಇಡ್ಕೊಳ್ಳಿ ಸರ್, ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಸರ್, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಉಮಾಪತಿ ಶ್ರೀನಿವಾಸಿಂದ ಯಾವುದೇ ರೀತಿ ತಪ್ಪಾಗಿಲ್ಲ. ನಾನೇನು ಸಮಾಜಘಾತಕ ಕೆಲಸ ಮಾಡಿದ್ದೀನ, ದೇಶದ್ರೋಹದ ಕೆಲಸ ಮಾಡಿದ್ದೀನ, ಇಲ್ಲ ನಾ ಬಾಂಬ್ ಇಟ್ಟಿದ್ದೀನ, ಅಥವಾ ಯಾರಿಗಾದ್ರೂ ಅವಹೇಳನವಾಗಿ ನಡ್ಕೊಂಡಿದ್ದೀನ, ಅದು ಅವ್ರಿಗೆ ಅವಮಾನ ಹೊರತು ನನಗಂತೂ ಯಾವತ್ತೂ ಅವಮಾನ ಅಲ್ಲ ಸರ್. ಚೆನ್ನಾಗಿ ಹೇಳಿದ್ರಿ ಸರ್, ಆರೋಪ ಯಾರ ಮೇಲೆ ಬಂತು ಸರ್? ಶ್ರೀರಾಮನಿಗೆ ಆರೋಪ ಬಂತು, ಇವತ್ತು ದೇವಸ್ಥಾನ ಕಟ್ಟಲಿಲ್ವಾ ನೀವು, ನಾವೆಲ್ಲ ನೋಡ್ಲಿಲ್ವಾ ಸರ್, ನಾವು ಕೈ ಮುಗಿಲಿಲ್ವಾ, ನೀವು ಟಿ ವಿಯಲ್ಲಿ ತೋರಿಸ್ಲಿಲ್ವಾ, ನನಗೆ ಯಾಕೆ ಸರ್ ಅದರಿಂದ ಅವಮಾನ? ಅಯ್ಯೋ ಚೆನ್ನಾಗಿ ಹೇಳಿದ್ರಿ, ಯಾವುದೇ ಕಾರಣಕ್ಕೂ ಇಲ್ಲ ಸರ್. ನಾನು ಈ ಥರ ಆರೋಪಗಳು ಮತ್ತೊಂದು ಇನ್ನೊಂದು ಬಂದಾಗ ನನ್ನ ಫೈನರ್ ವರ್ಷನ್ ಹೊರಗಡೆ ಬರ್ತದೆ. ಯಾವತ್ತು ನೀವು ಚಿನ್ನ ಆಗಲಿ ಡೈಮಂಡ್ ಆಗಲಿ ನೀವು ಅದನ್ನು ಒರೆಸ್ದಷ್ಟು, ಅದನ್ನು ರಬ್ ಮಾಡಿದಷ್ಟು ಅದರಿಂದ ಒಂದು ಉರುಪು ಹೊರಗಡೆ ಬರುತ್ತೆ ಹೊರತು ಅದರಿಂದ ಏನೋ ನನಗೆ ಈ ಥರದ ಸಮಸ್ಯೆ, ಇದರಿಂದ ನನಗೆ ಸಮಸ್ಯೆ ಆಗ್ತದೆ ಯಾವುದೇ ಕಾರಣಕ್ಕೂ ಇಲ್ಲ ಸರ್.